ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆಯಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಇದೆ. ಈ ಹಿಂದೆ ಇರೋ ಥರ ಇರೋದಿಲ್ಲ. ಈ ಬಾರಿ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಸಾಕಷ್ಟು ಬದಲಾವಣೆ ಕೂಡ ಇರ್ತಾ ಇದೆ. ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಈ ವರ್ಷ ನಿಮಗೆ ಪಿ ಯು ಸಿ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ 15 ರಿಂದ 20 ಬಹು ಆಯ್ಕೆ ಪ್ರಶ್ನೆಗಳು ಕೂಡ ಅಳವಡಿಸುವ ಸಾಧ್ಯತೆ ಇದೆ. ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ, ಬಹು ಆಯ್ಕೆ ಪ್ರಶ್ನೆಗಳತ್ತ ಸರ್ಕಾರದ ಚಿತ್ತ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2022-23 ಸಾಲಿನ ಪಿ ಯು ಸಿ ವಾರ್ಷಿಕ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಈ ಮಧ್ಯೆ ರಾಜ್ಯ ಸರ್ಕಾರ ಪದ್ಧತಿಯಲ್ಲಿ ಕೂಡ ಬದಲಾವಣೆ ಕೂಡ ತರಲು ಚರ್ಚೆ ನಡೆಸ್ತಾ ಇದೆ. ಇದರ ಬಗ್ಗೆ ನಿಮಗೆ ಯೂನಿವರ್ಸಿಟಿಯವರು, ಅದೇ ರೀತಿ ಪಿ ಯು ಸಿ ಬೋರ್ಡ್ ಅವರು ತಿಳಿಸ್ತಾರೆ. ಅದೇ ರೀತಿ ನಿಮಗೆ ಬ್ಲೂ ಪ್ರಿಂಟ್ ಬಂದಾಗ ನಿಮಗೊಂದು ಮಾಹಿತಿ ಗೊತ್ತಾಗುತ್ತೆ. ಈ ಕುರಿತಂತೆ ಶಿಕ್ಷಣ ಸಚಿವರಾದ ಬಿ ಶಿವಶಂಕರ್ ಅವರು ಒಂದು ಸಭೆಯನ್ನು ಕೂಡ ಮಾಡ್ತಾರೆ. ಆ ಸಭೆಯಲ್ಲಿ ಕೂಡ ಬದಲಾವಣೆ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಪ್ರತಿ ವಿಷಯದ ಪ್ರಶ್ನೆಗೆ 15 ರಿಂದ 20 ಬಹುಮಾನಿಕ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಡ್ತಾರೆ. ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ವರ್ಷ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಶೇಕಡ 61% ಮಾತ್ರ ಪಾಸ್ ಆಗ್ತಾರೆ. ಸಿ ಬಿ ಎಸ್ ಸಿ ಅವರು 90% ಪಾಸ್ ಆಗ್ತಾರೆ. ವೃತ್ತಿಪರ ಕೋರ್ಸ್ಗೆ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳ ಜೊತೆ ಸ್ಪರ್ಧೆಗೆ ತೊಂದರೆ ಆಗುತ್ತೆ. ಈ ಕಾರಣದಿಂದ ನಾವು ಈ ಥರ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಪ್ರೆಸೆಂಟ್ ಬಂದುಬಿಟ್ಟು ವಿವರಣಾತ್ಮಕ ಉತ್ತರಗಳು ಮಾತ್ರ ಇದ್ದಾವೆ. ಈಗ 1 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂತ ಕೊಟ್ಟರೆ ವಿದ್ಯಾರ್ಥಿಗಳು ಅನುತ್ತೀರ್ಣವಾಗೋದು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು 3 ತಿಂಗಳು ಬಾಕಿ ಇದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶ ಮುಖ್ಯ ಆಗಿರುತ್ತೆ. ತಾವು ಉನ್ನತ ಶಿಕ್ಷಣಕ್ಕೆ ಹೋಗಬೇಕಂದ್ರೆ ನೀಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಇದರಿಂದ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನೋಟಿಫೈನ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.